ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಆತ್ಮೀಯ ಸ್ನೇಹಿತರೆ ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಂ ರವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ ಇವರು ಗೃಹಿಣಿಯಾಗಿದ್ದಾರೆ ಇವರು ಎರಡ್ ಸಾವಿರ ಇಶ್ವಿಯಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ ಇವರು ಬ್ಯಾಂಗ್ಳೂರ್ ನಗರ ಸ್ಕೈ ಸಂಸ್ಥೆಯ ಮಠ ಧ್ಯಾನ ಕೇಂದ್ರದಲ್ಲಿ ಮಾಸ್ಟರ್ ಇನ್ಚಾರ್ಜ್ ಆಗಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಿದ್ದಾರೆ ಇವರು ಇಪ್ಪತ್ತು ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈಗ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ರವರನ್ನು ಸ್ವಾಗತಿಸಿ ಧರ್ಮದ ಅವಶ್ಯಕತೆ ನೀಡ್ ಆಫ್ ರಿಲಿಜನ್ ಎಂಬ ಶೀರ್ಷಿಕೆಯ ಬಗ್ಗೆ చింతనయ్య వినంతేనే బాల్గే సమృద్ధి అంది మేడం అమ్మా బాల్ గా సమృద్ధి అందమ్మా కళస్త్యా ఓకేమ్ బాళ్ భూమండల బాళ్గే భూమండల బాల్ గా సమృద్ధి అందే అఖండ మండలాకారం వ్యాప్తం ఏరం తత్పదం దర్శితం ఏనా తస్మై శ్రీ గురవే నమః ಚಿಂತನೆಯನ್ನು ಆರೋಗ್ಯವನ್ನು ಜೀವಶಿಖರಕ್ಕೇರಿಸಿರುವ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸುತ್ತ ಈ ಆತ್ಮ ಸಂಗಮ ನಡೆಸುತ್ತಿರುವ ಡಬ್ಲ್ಯೂ ಕರ್ನಾಟಕ ವಲಯ ಸಂಸ್ಥೆಗೆ ವಂದಿಸುತ್ತಾ ಇದರ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಮತ್ತು ಸ್ಮಾರ್ಟ್ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ದನಪತಿ ಮೇಡಂ ರವರನ್ನು ವಂದಿಸುತ್ತಾ ಈ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಪಲ್ಲವಿ ಮತ್ತು ತಂಡದವರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಸಹೋದರ ಸಹೋದರಿಯರು ಕುಂಡಲಿನಿ ಬಂಧುಗಳನ್ನು ವಂದಿಸುತ್ತಾ ಇವತ್ತಿನ ಚಿಂತನೆ ಆರಂಭಿಸೋಣ ಸ್ನೇಹಿತರೆ ಇವತ್ತಿನ ಚಿಂತನಾ ವಿಷಯ ಧರ್ಮದ ಅವಶ್ಯಕತೆ ಧರ್ಮ ಅಂದರೆ ಏನು ಯಾಕ ಬೇಕು ಬೇಕಾ ಬೇಡವಾ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಚಿಂತನೆಯನ್ನು ನಾವು ಇಂದು ಮಾಡೋಣ ಈ ಚಿಂತನೆಯಿಂದ ನಮಗೆ ಒಂದು ಒಳ್ಳೆಯ ಉಪಯೋಗವಾಗಲಿ ಅಂತ ಹಾರೈಸ್ಕೊಳ್ತಾ ಇದನ್ನು ಆರಂಭಿಸೋಣ ಸ್ನೇಹಿತರೆ ಇಂದು ಮಾನವರಲ್ಲಿ ಧರ್ಮದ ಒಂದು ಕಾನ್ಸೆಪ್ಟೇ ಬಿಟ್ಟು ಹೋಗಿ ಜೀವನ ಅಧರ್ಮದಿಂದ ದುಃಖ ಭರಿತವಾಗಿದೆ ನಿಜವಾಗಿಯೂ ಪ್ರತಿಯೊಬ್ಬ ಮಾನವನಿಗೂ ಧರ್ಮದ ಅವಶ್ಯಕತೆ ಮಹತ್ವಪೂರ್ಣವಾಗಿದೆ ಧರ್ಮ ಅನ್ನುವುದು ಒಂದು ಜಾತಿಗೆ ಅಥವಾ ಒಂದು ಪಂಗಡಕ್ಕೆ ಸೇರಿದ್ದಲ್ಲ ಪ್ರತಿಯೊಬ್ಬ ಮನುಷ್ಯನೂ ಹೆಣ್ಣು ಗಂಡು ಮಕ್ಕಳು ದೊಡ್ಡವರು ಚಿಕ್ಕವರು ಹೀಗೆ ಎಲ್ಲರೂ ಅಳವಡಿಸಿಕೊಳ್ಳಬೇಕಾದ ಆಗಿದೆ ಧರ್ಮ ಅಂದರೆ ಹಿಂದೂ ಧರ್ಮ ಜೈನ ಧರ್ಮ ಶೈವ ಧರ್ಮ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಎಂದು ಮುಂತಾಗಿ ಇದ್ದರೂ ಪ್ರತಿಯೊಂದು ಪಂಗಡದಲ್ಲೂ ಧರ್ಮ ಅನ್ನುವುದು ಅಳವಡಿಸಿಕೊಳ್ಳಲು ಮನುಷ್ಯರು ಬೇಕೇ ತಾನೇ ಮನುಷ್ಯರೇ ನಡೆಸ್ತಾ ಇರೋದು ಹಾಗಾಗಿ ಆಯಾಯ ಧರ್ಮವಾಗಿ ವಿಭಜನೆಯಾಗಿರೋ ಒಂದು ಪಂಗಡದಲ್ಲೂ ಎಲ್ಲದರಲ್ಲೂ ಮನುಷ್ಯನೇ ಇರುವುದರಿಂದ ಧರ್ಮ ಉದ್ಧಾರವಾಗಬೇಕಾದರೆ ಪ್ರತಿಯೊಬ್ಬರೂ ಧರ್ಮವನ್ನು ಪಾಲಿಸಬೇಕಾಗುತ್ತದೆ ಕಾಲ ಕಾಲದಿಂದಲೂ ಜನರು ಜೀವನವನ್ನು ಸಾಮಾಜಿಕ ಚಿತ್ರಣವನ್ನು ದೇಶದ ಭವಿಷ್ಯವನ್ನು ವಿಶ್ವಶಾಂತಿಯನ್ನು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಪ್ರಭಾವಗೊಳಿಸುತ್ತಲೇ ಬಂದಿರುವ ವಿಷಯಗಳೆಂದರೆ ಧರ್ಮ ವಿಜ್ಞಾನ ಮತ್ತು ರಾಜಕಾರಣವಾಗಿದೆ ಇವುಗಳಲ್ಲಿ ಧರ್ಮವು ಪ್ರಾಚೀನವು ಏಕೆಂದರೆ ವೈಯಕ್ತಿಕವಾಗಿ ಅದು ವ್ಯಕ್ತಿಯ ಆಚಾರ ವಿಚಾರಗಳನ್ನು ರೂಪಿಸುತ್ತದೆ ಸಾಮಾಜಿಕವಾದ ಸ್ಥಿತಿಗತಿಗಳಿಗೆ ಕಾರಣೀಭೂತವಾಗುತ್ತದೆ ಜಾಗತಿಕ ಶಾಂತಿಗೂ ಮೂಲಾಧಾರವಾಗಿರುತ್ತದೆ ಆಯಾಯ ಕಾಲದಲ್ಲಿ ಅವತರಿಸಿದ ದಾರ್ಶನಿಕರು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಚಿಂತನೆಯ ಫಲ ನಡೆಸಿದ ಚಿಂತನೆಯ ಫಲವಾಗಿ ಹಲವು ಮತಧರ್ಮಗಳು ಹುಟ್ಟಿಕೊಂಡವು ಒಬ್ಬನೇ ದೇವರು ಮುಂದುವರಿಯುತ್ತಾ ಒಂದೊಂದು ಧರ್ಮದಲ್ಲಿ ಇನ್ನಷ್ಟು ಭೇದಗಳಿವೆ ಹಿಂದೂಗಳಲ್ಲಿ ವೈಷ್ಣವರು ಶಿವಾರಾಧಕರು ಎಂಬತ್ತಿರುವಂತೆ ಜೈನರಲ್ಲಿ ಶ್ವೇತ ಶ್ವೇತಾಂಬರರು ದಿಗಂಬರರು ಮುಸ್ಲಿಮರಲ್ಲಿ ಶಿಯಾಗಳು ಸುನ್ನಿಗಳು ಕ್ರೈಸರಲ್ಲಿ ಕೆಥೋಲಿಕ್ಸ್ ಮತ್ತು ಪ್ರೊಟೆಸ್ಟೆಂಟ್ಸ್ ಎಂಬ ಎರಡು ಗುಂಪುಗಳು ಹೀಗೆ ಧರ್ಮಗಳಲ್ಲಿ ಪಂಗಡಗಳಾಗಿವೆ ಪಂಗಡಗಳಲ್ಲಿ ಉಪ ಪಂಗಡಗಳಾಗಿವೆ ಮಾನವರು ಸಣ್ಣವರಾಗುತ್ತಾ ಬರ್ತಾ ಇರ್ತಾರೆ ಮಾತ್ರವೇ ಅಲ್ಲ ಹಾಗಾಗಿ ಧರ್ಮ ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರಿ ಘರ್ಷಣೆಗಳಿಗೂ ಕಾರಣವಾಗಿ ಬಿಡುತ್ತದೆ ಸಾಮರಸ್ಯವನ್ನು ಕೆಡಿಸುತ್ತದೆ ವಿಶ್ವಶಾಂತಿಯನ್ನು ಕಡದು ಕದಡುತ್ತದೆ ಇದಕ್ಕೆ ನಮ್ಮ ಧರ್ಮವೇ ಅತ್ಯಂತ ಶ್ರೇಷ್ಠವಾದ ಧರ್ಮ ಎಂಬ ಅಜ್ಞಾನ ಒಂದು ಕಾರಣವಾದರೆ ಇತರ ಧರ್ಮಗಳ ಬಗ್ಗೆ ನಮಗಿರುವ ಕೀಳರಿಮ್ಮೆ ಅಥವಾ ಗೌರವವಿಲ್ಲದ್ದಾಗಿರುತ್ತದೆ ನಮ್ಮ ಧರ್ಮವನ್ನು ಅನುಸರಿಸುವ ಪ್ರತಿಪಾದಿಸುವ ಹಾಗೂ ಪ್ರೀತಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯ ಪ್ರತಿಯೊಂದು ಧರ್ಮದವರಿಗೂ ಇದೆಯಾದರೂ ಇತರ ಧರ್ಮಗಳನ್ನು ಖಂಡಿಸುವ ದೇಶಿಸುವ ಇಚ್ಛೆ ಸ್ವೇಚ್ಛಾ ಇಚ್ಛೆ ಯಾರಿಗೂ ಇಲ್ಲದೆ ಇಲ್ಲ ಇರಬಾರದು ಈ ಧರ್ಮ ಸಮನ್ವಯದ ಕೊರತೆಯೇ ಕೋಮವಾರು ಗಲಭೆಗಳಿಗೂ ಅಶಾಂತಿಗೂ ಕಾರಣವಾಗಿದೆ ಇದು ಒಳಗೊಳಗೆ ಸುಡುತ್ತಿರುವುದ ಕಿಚ್ಚಾಗಿದೆ ಸಮಾಜದಲ್ಲಿ ಶಿಕ್ಷಿತರೆಂದುಕೊಂಡವರನ್ನು ಈ ಕಿಚ್ಚು ಬಿಟ್ಟಿಲ್ಲ ಪರಧರ್ಮ ಸಹಿಷ್ಣುತೆಯ ಬಗ್ಗೆ ನಾವು ಓದಿದ್ದೇವೆ ಭಾಷಣಗಳನ್ನೂ ಮಾಡಿದ್ದೇವೆ ಆದರೆ ವಾಸ್ತವಿಕವಾಗಿ ನಾವು ಆಚರಿಸಿಲ್ಲ ಕಿಚ್ಚನ್ನು ಆರಿಸಬೇಕೇ ಹೊರತು ಶಾಂತಿಯನ್ನು ಕಾಪಾಡಬೇಕು ಕಾಪಾಡಬೇಕಾಗಿದೆ ಈ ನಿರಂತರ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕಾಗಿದೆ ಎಲ್ಲಾ ಧರ್ಮದ ಅನುಯಾಯಗಳನ್ನು ಸಮನಾಗಿ ಕಾಣಬೇಕು ಇತರ ಧರ್ಮಗಳ ಸಿದ್ಧಾಂತಗಳನ್ನು ಮತ್ತು ಆಚರಣೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಂದು ಧರ್ಮವನ್ನು ಅವರ ಅನುನಾಯಿಗಳು ಹೇಗೆ ಕಾಣುತ್ತಾರೋ ಹಾಗೆಯೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅಹಿತಕರ ಹೋಲಿಕೆಯಂತೂ ಎಂದಿಗೂ ಸಲ್ಲದು ಪ್ರತಿಯೊಂದು ಧರ್ಮದ ಅನುಯಾಯಗಳು ಇತರ ಧರ್ಮದ ಅನುಯಾಯಗಳ ಜೊತೆ ಪರಸ್ಪರ ಬೆರೆಯಬೇಕು ಇತರ ಧರ್ಮಗಳ ಉದಾತ್ತ ಅಂಶಗಳನ್ನು ಸ್ವೀಕಾರ ಮಾಡಿಕೊಂಡು ಧಾರ್ಮಿಕ ಪ್ರಜ್ಞೆಯನ್ನು ವಿಕಾಸಗೊಳಿಸಬೇಕು ಎಲ್ಲಾ ಧರ್ಮಗುರುಗಳು ಸಂವಾದದ ಮೂಲಕ ಮುಕ್ತವಾಗಿ ಚರ್ಚಿಸಿ ಎಲ್ಲರೂ ಒಪ್ಪುವ ಉದಾತ್ತ ಅಂಶಗಳಿಗೆ ಒತ್ತು ಕೊಡಬೇಕು ಅದೇ ವಿಶ್ವ ಮಾನವ ಧರ್ಮವಾದ ಕಲ್ಪರಿಕಲ್ಪನೆ ಮನುಷ್ಯ ಹುಟ್ಟುತ್ತಲೇ ಒಂದು ಜಾತಿ ಜಾತಿಯ ಜೊತೆ ಒಂದು ಧರ್ಮ ಧರ್ಮದ ಜೊತೆ ಆತ ಅನುಸರಿಸಬೇಕಾದ ಶಿಷ್ಟಾಚಾರಗಳು ಸಂಪ್ರದಾಯಗಳು ಇದೆಲ್ಲ ಪೂರ್ವ ನಿಗದಿತ ರೂಪದಲ್ಲಿ ಅಂಟಿಕೊಂಡೇ ಇರುತ್ತದೆ ಅವನು ಪೂಜಿಸಬೇಕಾದ ದೇವರುಗಳ ಪಟ್ಟಿಯೂ ಬೆಳೆಯುತ್ತಲೇ ಇರುತ್ತದೆ ಈ ವಿಷಯಗಳೆಲ್ಲ ಅವನ ಆಯ್ಕೆಯಲ್ಲ ಅವನಿಗೆ ಆ ಸ್ವಾತಂತ್ರ್ಯವೂ ಇಲ್ಲ ಹುಟ್ಟಿನಿಂದ ಸಾಯುವ ತನಕ ತನ್ನ ಧರ್ಮದಂತೆ ನಡೆಯಬೇಕಾದದ್ದು ಅವನ ಕರ್ಮ ಹಾಗೂ ಕರ್ತವ್ಯವೆಂಬುದು ನಿರ್ಧಾರವಾಗಿ ಬಿಟ್ಟಿರುತ್ತದೆ ಆದರೆ ಕ್ರಮೇಣ ತನ್ನ ಶಿಕ್ಷಣ ಹಾಗೂ ಸಂಸ್ಕಾರದ ಫಲವಾಗಿ ಸಾಮಾಜಿಕ ಸಹಬಾಳ್ವೆಗೂ ಶ್ರೇಷ್ಠ ಧರ್ಮವೊಂದನ್ನು ಅರಸುತ್ತಿರುತ್ತಾನೆ ಯಾವುದೇ ಒಂದು ಧರ್ಮವನ್ನು ಎಲ್ಲರಿಗೂ ಅನ್ವಯವಾಗುವ ಮತ್ತು ಈ ಹಿನ್ನೆಲೆಯಲ್ಲಿ ಎಲ್ಲಾ ಧರ್ಮಗಳನ್ನು ಮೀರಿ ನಿಂತ ಎಲ್ಲಾ ಧರ್ಮಗಳನ್ನು ಒಟ್ಟುಗೂಡಿಸಬಲ್ಲ ದೊಡ್ಡ ಧರ್ಮ ಒಂದು ಬೇಕಾಗಿದೆ ಅದುವೇ ವಿಶ್ವ ಮಾನವ ಧರ್ಮ ಧರ್ಮವನ್ನು ಕಾರಣವಾಗಿಟ್ಟುಕೊಂಡು ಉದ್ಭವಿಸಬಹುದಾದ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದೊಂದೇನೆ ಯಾಕೆಂದರೆ ವಿಶ್ವ ಮಾನವ ಧರ್ಮ ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವಾದದ್ದು ಅದು ಎಲ್ಲಾ ಧರ್ಮದವರಿಗೂ ಅನ್ವಯವಾಗುವಂತಹದು ಹಾಗೂ ಲೋಕ ಕಲ್ಯಾಣಕಾರಕವಾದದ್ದು ವಿಶ್ವ ಮಾನವ ಧರ್ಮವನ್ನು ಮನ್ನಿಸದ ಧರ್ಮ ಅದು ಧರ್ಮವೇ ಅಲ್ಲ ಯಾಕೆಂದ್ರೆ ವಿಶ್ವ ಮಾನವ ಧರ್ಮವಂತೂ ಮಾನವೀಯ ಮೌಲ್ಯಗಳಿಂದ ಕೂಡಿದೆ ಮಾನವೀಯ ಮೌಲ್ಯಗಳೇ ಬಹುಜನ ಹಿತಾಯ ಬಹುಜನ ಸುಖಾಯ ಹಾಗೂ ಸಾರ್ವಕಾಲಿಕ ಹಾಗೂ ಸರ್ವಮಾನ್ಯವಾಗಿದೆ ಅದಲ್ಲದೇನೆ ಪ್ರತಿಯೊಬ್ಬ ಮನುಷ್ಯನು ಧರ್ಮವನ್ನು ಅನುಸರಿಸಿ ಆಚರಿಸಿ ಅಳವಡಿಸಿಕೊಳ್ಳುವಂತ ಒಂದು ಧರ್ಮ ಅಂತಂತಂದ್ರೆ ಈ ಮಾನವ ಧರ್ಮವಾಗಿದೆ ಮಾನವ ಧರ್ಮ ಅನ್ನೋದು ಒಂದು ಬಂತು ಅಂತಂತಂದ್ರೆ ಧರ್ಮವನ್ನು ಕಾಪಾಡಲು ಅಥವಾ ಧರ್ಮ ನಮ್ಮನ್ನು ಕಾಪಾಡಲು ಸಾಧ್ಯವಾಗುತ್ತದೆ ಅದೇ ಹೇಳ್ತಾರಲ್ಲ ಧಾರಣಾತ್ ಧರ್ಮ ಇತ್ಯಾಹುಹು ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ ಧರ್ಮೋ ಧಾರಯತೆ ಪ್ರಜಾ ಧರ್ಮ ಎವ ಹತೋಹಂತಿ ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮೋ ರಕ್ಷತಿ ರಕ್ಷಿತ ಮಹಾಭಾರತದಲ್ಲಿ ಪುರಾಣಗಳಲ್ಲಿ ಈ ವಿವೇಕ ಈ ನಾಣನು ಬರ್ತನೇ ಇರುತ್ತೆ ಇದರ ಅರ್ಥ ಏನು ಇಲ್ಲ ಧಾರಣೆ ಮಾಡುವುದೇ ಧರಿಸುವುದೇ ಅನುಸರಿಸುವುದೇ ಧರ್ಮ ಅಳವಡಿಸಿಕೊಂಡಾಗ ನಮ್ಮನ್ನು ಅದು ಪೋಷಿಸುತ್ತದೆ ಪಾಲಿಸುತ್ತದೆ ನಡೆಸುತ್ತದೆ ಯಾರು ಧಾರಣೆ ಅಥವಾ ಅಳವಡಿಸಿಕೊಂಡವರನ್ನು ಧರ್ಮವೇ ಕಾಪಾಡುತ್ತದೆ ಅಂತ ಹೇಳ್ಬಹುದು ಧರ್ಮವನ್ನು ನಾವು ರಕ್ಷಿಸಿದರೆ ಅದೇ ನಮ್ಮನ್ನು ಕಾಪಾಡುತ್ತದೆ ಧರ್ಮೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ಕಾಪಾಡ್ಬಿಟ್ರೆ ಧರ್ಮ ನಮ್ಮನ್ನು ಯಾವಾಗ್ಲೂ ಕಾಪಾಡ್ತಾನೆ ಇರುತ್ತೆ ಧರ್ಮವನ್ನು ಉಲ್ಲಂಘಿಸಿದರೆ ನಾವೇ ನಾಶವಾಗುತ್ತೇವೆ ಹಾಗಾಗಿ ಮಾನವ ಧರ್ಮ ಪ್ರತಿಯೊಬ್ಬರೂ ಧರ್ಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ಬದುಕು ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಅಲ್ಲಿಗೆ ಧರ್ಮ ಅಂದರೆ ನಿಯಮ ನಿಯಮ ನಿಷ್ಠೆ ಕಟ್ಟಲೆ ಈ ತರ ಇವರು ಈ ಇವೆರಡನ್ನೂ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಆಚರಣೆ ಅನ್ನೋದು ಬಹಳ ಕಷ್ಟ ಇದಕ್ಕೆ ಸಹನೆ ಇರಲೇಬೇಕು ಸಪೋಸ್ ಒಂದು ಚಿಕ್ಕ ಉದಾಹರಣೆ ಅಂದ್ರೆ ಟ್ರಾಫಿಕ್ ಲೈಟ್ ಇರುತ್ತೆ ಟ್ರಾಫಿಕ್ ಲೈಟ್ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ಸರ್ಕಾರದ ಧರ್ಮ ಕೊಟ್ಟಿದೆ ಅದನ್ನ ಆ ಆ ಧರ್ಮ ಏನು ಮಾನವನ ಧರ್ಮ ರೆಡ್ ಇದ್ದಾಗ ಕಾದು ಗ್ರೀನ್ ಇದ್ದಾಗ ಹೋಗ್ಬೇಕು ಆದ್ರೆ ಸಹನೆ ಇಲ್ಲದೆ ನೀವು ಮುನ್ನುಗ್ಗಿತು ಅಂತಂತಂದ್ರೆ ಒಂದು ಅವಘಡ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ಅಂದ್ರೆ ನಿಮಗೆ ಜುನ್ಮಾನೇನು ಏನೋ ಒಂದು ಬರುತ್ತೆ ಅಂದ್ರೆ ಫಲ ತಕ್ಷಣ ಸ್ವಲ್ಪ ಬಿಟ್ಟು ಸಿಗಬಹುದು ಗೊತ್ತಾಯ್ತಾ ಹಾಗಾಗಿ ಗೀತೆಯಲ್ಲಿ ಒಳ್ಳೆ ಕೆಲಸಕ್ಕೆ ಎಂದೂ ಕೆಟ್ಟ ಫಲ ಇರುವುದಿಲ್ಲ ಸಿಗುವುದಿಲ್ಲ ಕೆಟ್ಟ ಕೆಲಸಕ್ಕೆ ಎಂದೂ ಒಳ್ಳೆ ಫಲ ಸಿಗುವುದಿಲ್ಲ ಧರ್ಮದ ಒಂದು ಪ್ರತೀಕವಾಗಿ ಧರ್ಮರಾಜ ಯುಧಿಷ್ಠಿರನ ಉದಾಹರಣೆಯೇ ಇದೆ ಯುಧಿಷ್ಠಿರನನ್ನು ಧರ್ಮ ಧರ್ಮರಾಜ ಯುಧಿಷ್ಠಿರ ನಿಷ್ಠಾವಂತ ಎಂದು ಹೆಸರುವಾಸಿಗೆ ಪ್ರತೀಕವಾಗಿರುವುದೇ ಯುಧಿಷ್ಠಿರ ಯಾವುದಾದರೂ ಧರ್ಮದ ವಿಚಾರ ಸಂಶಯ ಬಂತೆಂದರೆ ಯುಧಿಷ್ಠಿರನಲ್ಲಿಯೇ ಕೇಳಿ ತಿಳಿದುಕೊಳ್ತಾ ಇದ್ರು ಇವನು ದ್ಯೂತ ಆಡುವಾಗ್ಲೂ ಯುಧಿಷ್ಠಿರನನ್ನೇ ಇದು ಧರ್ಮವೇ ನೀನೇ ಹೇಳಪ್ಪ ಯುಧಿಷ್ಠಿರ ಅಂತ ಕೇಳಿ ಇದ್ ಮಾಡ್ತಾ ಇದ್ರು ಎಷ್ಟು ಧರ್ಮದ ಒಂದು ಅಳವಡಿಸಿಕೊಂಡಿದ್ದರು ಅಂದ್ರೆ ಇವನ್ ಯಕ್ಷ ಕೂಡ ನಾನು ಕುಂತಿ ಪುತ್ರನಾಗಿ ಬದುಕಿದ್ದೇನೆ ಮಾದರಿಗೋಸ್ಕರ ನನ್ನ ನಕುಲ ಬದುಕಲಿ ಅಂತ ಹೇಳಿ ಆ ನಾಲ್ಕು ಜನ ಅಣ್ಣ ತಮ್ಮಂದ್ರನ್ನು ಬದುಕಿಸ್ಕೊಂಡ ನಿಷ್ಠಾವಂತನೇ ಧರ್ಮರಾಜ ಹಾಗಾಗಿ ಧರ್ಮ ಏನು ಹೇಳುತ್ತೆ ಅಂತ ಕೇಳಿದಾಗ ಅವನು ಧರ್ಮವಕ್ಕಾಗಿ ವಾಕ್ಕಾಗಿ ಹೇಳಿ ಪ್ರಸಿದ್ಧಿಯಾಗಿದ್ದೇನೆ ಹಾಗಾಗಿ ಈ ಧರ್ಮನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ಳೋ ಸಾಧ್ಯನೇ ಇಲ್ಲ ಧರ್ಮೇಚ ಕಾಮೇಚ ಅರ್ಥೇಚ ಮೋಖ ಮೋಕ್ಷೇಚ ಪ್ರಾಪ್ತಿರಸ್ತು ಧರ್ಮಾಚರಣೆಯಿಂದ ಇಷ್ಟಾರ್ಥಗಳು ಸಂಪತ್ತು ಮೋಕ್ಷವೂ ಲಭ್ಯವಾಗುತ್ತದೆ ಪ್ರತಿಯೊಬ್ಬರೂ ಅವರದೇ ಆದ ಧರ್ಮವಿರುತ್ತದೆ ಅವರವರದೇ ಧರ್ಮವನ್ನು ಪಾಲಿಸಲೇಬೇಕು ತಂದೆಯಾಗಿ ಒಂದು ಧರ್ಮ ತಾಯಿಯಾಗಿ ಧರ್ಮ ಮಕ್ಕಳಾಗಿ ಧರ್ಮ ಅಪ್ಪ ಅಮ್ಮಂದರಾಗಿ ಮ ಧರ್ಮ ಗಂಡನಾಗಿ ಧರ್ಮ ಹೆಂಡತಿಯಾಗಿ ಧರ್ಮ ಹೀಗೆ ಅವರವರದೇ ಆದ ಧರ್ಮವನ್ನು ಚಾಚೂ ತಪ್ಪದೆ ಪಾಲಿಸ್ಕೊಳ್ತಾ ಬಂತು ಅಂತಂತಂದ್ರೆ ಧರ್ಮನೂ ಉಳಿಯುತ್ತೆ ಧರ್ಮಾನು ಪಾಲಿಸ್ತೀವಿ ಅದೇ ನಮ್ಮನ್ನ ಕಾಪಾಡುತ್ತೆ ಹಾಗಾಗಿ ಧರ್ಮಗಳ ಚೌಕಟ್ಟಿನಲ್ಲಿ ಇದ್ದಾಗ ಸಂಸಾರವು ಚೆನ್ನಾಗಿರುತ್ತದೆ ಸಮಾಜವೂ ಚೆನ್ನಾಗಿರುತ್ತದೆ ಇವಾಗ ಈಗ ಬಂದಿರೋ ಈ ಕೋವಿಡ್ ನೈನ್ಟೀನ್ ಕೊರೋನಾನೇ ತಗೊಳ್ಳಿ ರೋಗ ಬಂದಿದೆ ಅದಕ್ಕೆ ತಕ್ಕಂತೆ ಕೆಲವು ನಿಯಮಗಳು ನಿಯಮಗಳನ್ನ ಸರ್ಕಾರ ಸಂಯೋಜಿಸಿದೆ ಆ ನಿಯಮಗಳನ್ನು ಪಾಲಿಸುವುದು ಅವರವರ ಧರ್ಮ ನಿಷ್ಠೆ ಮೀರಿದರೆ ಶಿಕ್ಷೆಯಾಗಿ ರೋಗವೇ ತಗುಲುತ್ತದೆ ಅಷ್ಟೇ ಅಲ್ಲವೇ ಹಾಗಾಗಿ ಧರ್ಮ ಅನ್ನುವುದು ಪಾಲಿಸುವುದಕ್ಕೆ ಅನುಸರಿಸುವುದಾಗಿದೆ ಅಧರ್ಮವಾಯಿತೆಂದರೆ ತನಗೂ ದುಃಖ ಇತರರಿಗೂ ದುಃಖ ಇದನ್ನು ತಿಳಿಯುವುದು ಹೇಗೆ ಅಂದಾಗ ಮೂಲವಾಗಿ ಒಂದು ಧರ್ಮಶಾಸ್ತ್ರ ಗ್ರಂಥವಿದೆ ಮುಖ್ಯವಾಗಿ ಅದು ವೇದಗಳಲ್ಲೇ ಇದು ಕೊಟ್ಟಿದ್ದಾರೆ ಮತ್ತೆ ಹಲವಾರು ಜ್ಞಾನಿಗಳು ಯತಿಗಳು ಸಂತರು ಮೇಧಾವಿಗಳು ಇದನ್ನೆಲ್ಲ ತಿಳಿಯಪಡಿಸಿದ್ದಾರೆ ಆಯಾ ಕಾಲಕ್ಕೆ ಧರ್ಮ ಸಂಸ್ಥಾಪನೆಯಾಗಲು ಅವತಾರ ಪುರುಷರುಗಳೇ ಈ ರೀತಿಯಾಗಿ ಹುಟ್ಟಿಬಂದು ಬಂದು ಜನಗಳನ್ನು ಉದ್ಧಾರ ಮಾಡಲು ಬಂದಿರುವಂತದಾಗಿದೆ ಇದರಲ್ಲಿ ತತ್ವ ಸ್ಮೃತಿ ಅಂತ ಎರಡು ಭಾಗವಿದೆ ತತ್ವ ಅಂತಂದ್ರೆ ವಾಸ್ತವಿಕತೆ ತಿಳಿಸೋದು ಬೇಡ ಅಂದ್ಬಿಟ್ರೆ ಆಯ್ಸೋ ಹಾಗೆ ಸಾಧ್ಯನೇ ಇಲ್ಲ ಸ್ಮೃತಿ ಅಂದ್ರೆ ಸಿದ್ಧಾಂತ ಶಾಸ್ತ್ರ ಈ ಶಾಸ್ತ್ರ ಏನ್ ಹೇಳುತ್ತೆ ಅಂತಂತಂದ್ರೆ ಈ ಕೆಲಸ ಮಾಡ್ಬೋದು ಮಾಡಬಾರ್ದು ಇದೆರಡೇ ಅದು ಹೇಳುತ್ತೆ ಹಾಗಾಗಿ ಇವಾಗ ಸಪೋಸ್ ನಾವು ಎಫ್ ಡಿ ಬ್ಯಾಂಕಲ್ಲಿ ಇಟ್ಟಿದೀವಿ ಎಫ್ ಡಿನ ನಾವು ಯಾವಾಗ್ಲೂ ಯಾವಾಗ್ಲೂ ಅದನ್ನ ತೆಗೆದು ತೆಗೆದು ನಾವು ಯೂಸ್ ಮಾಡೋ ಆಗಲ್ಲ ಕರೆಂಟ್ ಅಕೌಂಟ್ ಅಲ್ಲಿ ನಾವು ಯೂಸ್ ಮಾಡೋ ತರ ಎಫ್ ಡಿನ ತಗೊಳಕಾಗಲ್ಲ ಎಫ್ ಡಿ ತಗೋಬೇಕಾದ್ರೆ ಕೆಲವಾರು ರೂಲ್ಸ್ಗಳಿವೆ ಅದರ ಪ್ರಕಾರ ನಾವು ಎಫ್ ಡಿ ತಗೋಬಹುದು ಅದಕ್ಕೆ ಮಧ್ಯದಲ್ಲೇ ತಗೊಂಡ್ರೆ ಒಂದಷ್ಟು ಪೆನಾಲ್ಟಿ ಇದ್ದೇ ಇರುತ್ತೆ ಹಾಗಾಗಿ ಅದಕ್ಕೊಂದು ಏನು ವಾಸ್ತವಿಕತೆ ತತ್ವ ಮತ್ತು ಸ್ಮೃತಿ ಎರಡೂ ಸೇರಿದಾಗ ಧರ್ಮ ಅನ್ನೋದು ಬರುತ್ತೆ ಇವಾಗ ಕಳ್ತನ ಮಾಡೋದರೆಲ್ಲ ನಂದು ಕಳ್ತನ ಮಾಡೋದೇ ಧರ್ಮ ಅಂತಂತಂದ್ರೆ ನಾವ್ ಯಾರು ಅದನ್ನ ನಾವು ಜೊತೆ ಕುಡಿಸ್ತೀವ ಪೂರಕವಾಗಿ ಹೌದಲ್ವಾ ಕಳ್ಳ ನೀನ್ ಮಾಡು ಕಳ್ತನ ಅಂತ ಹೇಳ್ತೀವ ಕಳ್ಳನ ಧರ್ಮ ಇದಿರ್ಬೋದು ಆದ್ರೆ ಆ ಧರ್ಮ ಹೇಗಿದೆ ದೋಷ ಉಳ್ಳದ್ದಾಗಿದೆ ಇತರರಿಗೂ ದುಃಖ ತನಗೂ ದುಃಖ ಅದು ಪಾಪಮಯವಾಗಿದೆ ಆ ಪಾಪದ ಪಾಪದಲ್ಲಿ ನಾವ್ ಯಾರು ಭಾಗವಹಿಸಲ್ಲ ಇವನ್ ಹೆಂಡತಿ ಮಕ್ಕಳೇ ಆ ಪಾಪದಲ್ಲಿ ಭಾಗಿಯಾಗಕ್ಕೆ ರೆಡಿ ಆಗಿರೋಲ್ಲ ಹಾಗಾಗಿ ಇನ್ ನೋಡಿ ಗಾಂಧಾರಿ ಯಾವಾಗ್ಲೂ ದುರ್ಯೋಧನ ಗೊತ್ತು ಅವನು ಅಧರ್ಮಿ ಅಂತ ಅವನಿಗೆ ಯಾವಾಗ್ಲೂ ಸಾಥ್ ಕೊಡ್ತಾ ಇರ್ಲಿಲ್ಲ ಅವನಿಗೆ ಯಾವಾಗ್ಲೂ ಯಥೋಧರ್ಮ ತಥಾ ಜಯ ಅಂತಾನೇ ಆಶೀರ್ವಾದ ಮಾಡೋನು ಹೇಗೆ ಧರ್ಮ ಇರುತ್ತೋ ಹಾಗೆ ಜಯವಾಗುತ್ತಪ್ಪ ನೀನ್ ಹೋಗ್ಬಾ ಅಂತ ಅನ್ಬಿಡೋದು ಹಾಗಾಗಿ ಧರ್ಮ ಉಳಿಸ್ಬೇಕಾದ್ರೆ ಎರಡು ಭಾಗ ಒಂದು ಮಾಡೋದು ಇನ್ನೊಂದು ಮಾಡಿಸೋದು ತನ್ನ ಶಕ್ತಿಯಿಂದ ಮಾಡ್ಬೇಕು ಇನ್ನೊಂದು ಬುದ್ಧಿ ಶಕ್ತಿಯಿಂದ ಮಾಡಿಸ್ಬೇಕು ನಮ್ಮಲ್ಲಿ ಆಚರಣೆ ಇದ್ದಾಗ ಮಾತ್ರ ನಾವು ಇನ್ನು ನಡೆಸಲು ಸಾಧ್ಯವಾಗುತ್ತೆ ಅದನ್ನೇ ಹೇಳ್ತಾರಲ್ವಾ ಸತ್ಯಂವದ ಧರ್ಮಂಚರ ಸತ್ಯ ಯಾವಾಗ್ಲೂ ಹೇಳ್ಬೇಕು ಧರ್ಮದಿಂದ ನಡಿಬೇಕು ಧರ್ಮ ಇಲ್ಲ ಅಂತಂತಂದ್ರೆ ದುಃಖನೇ ಇರುತ್ತೆ ಬದುಕು ದುಃಖಮಯವಾಗಿರುತ್ತೆ ಸುಖಮಯವಾಗಿರಲ್ಲ ಅಂತ ಹೇಳ್ತಾರೆ ವೇದಗಳೇ ಧರ್ಮದ ಮೂಲ ಗ್ರಂಥವಾಗಿರೋದ್ರಿಂದ ನಮಗೆ ಗೊತ್ತಿಲ್ಲ ಅಂದಾಗ ತಿಳಿದ ಮಹಾತ್ಮರು ಹೇಳಿದಂತೆ ಕೇಳಿದರೆ ಸಾಕು ಇವಾಗ ನಮಗ್ ಗೊತ್ತಿಲ್ಲ ಏನ್ ಕಾಯಿಲೆ ಬಂದಿದೆ ಏನ್ ಔಷಧಿ ತಗೋಬೇಕು ಅಂತೆಲ್ಲ ನಮಗ್ ಗೊತ್ತಾಗಲ್ಲ ಒಂದು ಹೊಟ್ಟೆ ನೋವು ಆದ್ರೂ ಕೂಡ ನಾವು ಡಾಕ್ಟರ್ ಏನ್ ಹೇಳ್ತಾರೋ ಅವ್ರು ಏನ್ ಔಷಧಿ ಹೇಳ್ತಾರೋ ಅದನ್ನೇ ತಗೋತೀವಿ ಯಾಕಂದ್ರೆ ನಾವು ಡಾಕ್ಟರ್ ನಂಬಿದೀವಿ ಅವನು ಧರ್ಮದಲ್ಲೇ ಹೇಳಿದಾನೆ ಅಂತ ನಾವ್ ಅದನ್ನ ತಗೋತೀವಿ ಹಾಗೆ ಯಾರು ತಿಳಿದವರು ಇದ್ದಾರೋ ಜ್ಞಾನಿಗಳಿರ್ತಾರೋ ಅವರನ್ ಅವರಲ್ಲಿ ಕೇಳಿಕೊಂಡು ಅವರ ನಾವು ಧರ್ಮ ಅನುಯಾಯಿಗಳಾಗಿ ನಡೆಸ್ಕೊಳ್ತಾ ಬಂದಾಗ ಒಂದು ಪೌರಶೇಯ ಅಪೌರಶೇಯ ಮನುಷ್ಯನ ಹಸ್ತಕ್ಷೇಪ ಬಂದು ಇನ್ನೊಂದು ಪ್ರಕೃತಿ ತತ್ತ ಈ ಮಳೆ ಬರೋದು ಭೂಕಂಪ ಆಗೋದು ಫ್ಲಡ್ಸ್ ಬರೋದು ಇದೆಲ್ಲ ಪಂಚಭೂತಗಳ ಕಾರ್ಯಗಳು ಇದೆಲ್ಲ ಏನಾಗಿರುತ್ತೆ ಅಪೌರಶೇಯ ನಮ್ಮೆತ್ನ ಏನು ಇಲ್ಲ ಅದ್ರಲ್ಲಿ ಹಾಗಾಗಿ ಪೌರಶೇಯದಲ್ಲಿ ನಮ್ಮ ಹಸ್ತಕ್ಷೇಪವಿರುತ್ತೆ ನಾವು ಈಗ ಡಾಕ್ಟ್ರು ಹೊಟ್ಟೆನೋ ಬಂದಿದೆ ಯಾರನ್ನ ಕೇಳ್ಬೇಕು ಯಾರನ್ನ ಅನುಸರಿಸಬೇಕು ಯಾವ ರೀತಿ ತಗೋಬೇಕು ಅಂತ ಆಯುರ್ವೇದಕ್ಕನೋ ಯಾವ ಡಾಕ್ಟ್ರೋ ನಮ್ಗೆ ನೋಡ್ಕೊಂಡು ಅವರಂತೆ ನಾವು ಕೇಳ್ತೀವಿ ಹಾಗಾಗಿ ಧರ್ಮವನ್ನು ಅನುಸರಿಸಿದವರು ಹಲವಾರು ಉದಾಹರಣೆಗಳಿವೆ ಯುಧಿಷ್ಠಿರನಲ್ಲದೆ ಬಹಳ ಜನ ಗಂಡ್ಯರಿದ್ದಾರೆ ಹಾಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಧರ್ಮದ ಪ್ರತೀಕವಾಗಿದ್ದಾರೆ ಮತ್ತು ನಮ್ಮ ವೇದಾದ್ರಿ ಮಹರ್ಷಿಯವರು ವಿವೇಕಾನಂದರು ಗೊತ್ತಾಯ್ತಾ ರಾಘವೇಂದ್ರ ಸ್ವಾಮಿಗಳು ಅದೇ ಹೇಳ್ತಾರಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ರಾ ಕಾಮಧೇನವೇ ಸತ್ಯ ಧರ್ಮ ಚ ನಾ ರಾಘವೇಂದ್ರ ಸ್ವಾಮಿಗಳುವೆ ಜೀವನದಲ್ಲಿ ಬದುಕಿನಲ್ಲಿ ಅಷ್ಟು ಸುಲಭವಾಗಿ ಮೇಲೆ ಬರಕ್ ಆಗ್ಲಿಲ್ಲ ಅವರು ಬಡತನದಲ್ಲೇ ಇದ್ರು ಸಂಸಾರದಲ್ಲೇ ಇದ್ರು ಆದ್ರೂ ಕೂಡ ಅತಿ ಅತ್ಯಂತ ಮಟ್ಟದ ಪಾಂಡಿತ್ಯವನ್ನು ಗಳಿಸಿಕೊಂಡು ವಿದ್ಯೆಯಲ್ಲಿ ನಡವಳಿಕೆಯಲ್ಲಿ ಒಂದು ಹೈಲಿ ಕಲ್ತ್ಕೊಂಡು ಅದನ್ನ ಅಳವಡಿಸಿಕೊಂಡು ಪ್ರತಿಯೊಬ್ಬ ಮಾನವನಲ್ಲಿ ಅಂತರ್ನಿಹಿತವಾಗಿರುವ ಸಾಮರ್ಥ್ಯ ದೌರ್ಬಲ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಯಾವ ನಿಯಮಗಳನ್ನು ಅನುಸ್ ಮಾನವರೆಲ್ಲರ ಕಲ್ಯಾಣ ಪ್ರಾಪ್ತವಾಗುವುದು ಅಂತಹ ನಿಯಮಗಳನ್ನೇ ಒಟ್ಟಾಗಿ ನಮ್ಮ ಪೂರ್ವಜರು ಧರ್ಮ ಎಂದು ಕರೆದಿದ್ದಾರೆ ಮನುಷ್ಯನ ಉನ್ನತಿಗೋಸ್ಕರ ಹುಟ್ಟುಕೊಂಡಿರದೆ ಈ ಧರ್ಮ ಸುಖಕ್ಕಾಗಿ ಹುಟ್ಟಿರೋದೆ ಈ ಧರ್ಮ ಇಲ್ಲ ಅಂದರೆ ಮನುಷ್ಯ ಮನುಷ್ಯಗಿಂತ ಹೆಚ್ಚಾಗಿ ಮರ್ಕಟನಾಗಿ ಬಿಡುತ್ತಾನೆ ಯಾವಾಗ ಮನುಷ್ಯ ಸುಖ ಬಯಸುವನೋ ಅವಾಗ ಆಸೆ ಅಥವಾ ಕಾಮಕ್ಕೆ ಪ್ರೇರಣೆ ಆಗ್ಬಿಡ್ತಾನೆ ಇದನ್ನು ನಿರ್ವಹಿಸಲು ಹಣದ ಅವಶ್ಯಕತೆ ಆಗುತ್ತದೆ ಆಸೆ ಮತ್ತು ಹಣ ಎರಡೂ ಧರ್ಮವಾಗಿದ್ದಿಲ್ಲ ಧರ್ಮದಲ್ಲಿರ್ಲಿಲ್ಲ ಅಂತಂದಾಗ ಸುಖ ಎಲ್ಲಿ ಸಿಗುತ್ತೆ ಅದನ್ನು ಧರ್ಮ ಮಾರ್ಗದಲ್ಲಿ ಪಡೆದುಕೊಂಡಾಗ ಮಾತ್ರ ನಮ್ಗೆ ಸುಖ ಪ್ರಾಪ್ತಿ ಆಗುದೆ ಈಗ ಲೌಕಿಕವಾಗಿ ಒಂದು ವಸ್ತುಗಳನ್ನು ನೋಡಿ ಕಾರ್ ತಗೋಬೇಕು ಅಂತಂದ್ರೆ ಅದು ಧರ್ಮ ಮಾರ್ಗದಲ್ಲಿ ಲಂಚ ತಗೊಳ್ದೆ ಅಥವಾ ಯಾರಿಗೂ ತಲೆ ಹೊಡಿದೇನೆ ಅಥವಾ ಯಾವ ಒಂದು ಸೀದಾ ಸಾದ ಒಂದು ವಿಧಾನದಲ್ಲಿ ತಗೊಂಡಾಗ ಮಾತ್ರ ಅದರಿಂದ ಸುಖ ಸಿಗುತ್ತೆ ಹೊರತು ಹೇಗೇಗೋ ತೊಗೊಂಡ್ಬಿಟ್ರೆ ಕಾರಿನ ಸುಖ ಉಳಿಯುತ್ತಾ ಉಳಿಯಲ್ಲ ಹಾಗಾಗಿ ಧರ್ಮನೂ ಹಾಗೇನೆ ಕಾಮಾರ್ಥಗಳು ಅನೈತಿಕವಾದಾಗ ದುಃಖಕ್ಕೆ ಕಾರಣವಾಗುತ್ತದೆ ಧರ್ಮದ ಅಂಕುಶದಲ್ಲಿ ಒಳಪಟ್ಟಾಗ ಅಧರ್ಮವಾಗದೆ ಸುಖವಿರುತ್ತದೆ ಶಾಂತಿ ಸಿಗುತ್ತದೆ ಇದನ್ನೇ ಮನುಸ್ಮೃತಿ ಅಂತ ಒಂದು ಇದರಲ್ಲಿ ಹೇಳುತ್ತಾರೆ ಧರ್ಮ ಏವ ಹತೋಹಸ್ತ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿರೋದು ಧರ್ಮವನ್ನು ನಾವು ರಕ್ಷಿಸಿದರೆ ಅದೇ ನಮ್ಮನ್ನು ಕಾಪಾಡುತ್ತದೆ ಸುಖ ಶಾಂತಿ ಲಭ್ಯವಾಗುತ್ತದೆ ಅಧರ್ಮದಲ್ಲಿ ತೊಡಗಿದವರಿಗೆ ಯಶಸ್ಸು ದೊರಕಿ ತಮ್ಮಾಸೆ ಪೂರೈಸಿ ತಂದು ಗೆಲುವಿನ ಸಂತೋಷವಾಗಬಹುದು ಆದರೆ ಅದು ತಾತ್ಕಾಲಿಕವಾಗಿರುತ್ತದೆ ಅಶಾಂತಿ ಉಂಟಾಗುತ್ತದೆ ಇವಾಗ ತಾನೇ ಹೇಳಿದ್ನಲ್ಲ ಟ್ರಾಫಿಕ್ ಲೈಟ್ ನಲ್ಲಿ ಏನೋ ಆ ಕ ಧರ್ಮ ಅಲ್ಲ ಯಾರು ಇಲ್ಲ ಮುಂದೆ ಕೊಟ್ಟೋಗ್ತೀನಿ ಅಂತ ಹೋದೋಗೆ ಒಂದು ಅವಘಡ ಆಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಇನ್ನೊಂದು ಅವ್ರಿಗೆ ಜುನ್ಮಾನೆ ಬೀಳ್ಬೋದು ಹಾಗಾಗಿ ದುಃಖನೇ ದುಃಖ ಆಗಿರುತ್ತದೆ ಆದ್ದರಿಂದ ಮನುಸ್ಮೃತಿಯಲ್ಲಿ ಹೇಳಿರುವುದು ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ತನ್ಮೂಲಕ ಅರ್ಥ ಕಾಮ ನಿಯಂತ್ರಣವನ್ನು ಸಾಧಿಸುವುದೇ ಸಂತೃಪ್ತಿಯಿಂದ ಬದುಕುವುದೇ ಧರ್ಮ ಧರ್ಮದ ಅವಶ್ಯಕತೆ ಎಷ್ಟು ಎಂದರೆ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಮನುಷ್ಯನು ಅವಲೋಕಿಸಿ ಬುದ್ಧಿವಂತಿಕೆಯಿಂದ ಧರ್ಮದಲ್ಲಿ ನಡೆಯಬೇಕು ಧರ್ಮವು ಪಾಪಯುತ ಆಲೋಚನೆಗಳನ್ನು ನಾಶಪಡಿಸಿ ಜೀವನವನ್ನು ಹದಗೊಳಿಸುತ್ತದೆ ಪ್ರಪಂಚದ ಎಲ್ಲವನ್ನೂ ಧರ್ಮವು ಎತ್ತಿ ಹಿಡಿಯುವುದರಿಂದ ಧರ್ಮವು ಅತಿ ಶ್ರೇಷ್ಠ ಎಂದೇ ಪರಿಗಣಿತವಾಗಿದೆ ಆದ್ದರಿಂದ ಧರ್ಮವೇ ಎಲ್ಲರ ಬಾಳಿನ ಉಸಿರಾಗಲಿ ಧರ್ಮವಿಲ್ಲದ ಕಾಮ ಕುರುಡು ದಿವ್ಯತೆಯ ಬೆಳಕನ್ನು ತೋರಿಸದು ಧರ್ಮವಿಲ್ಲದ ಅರ್ಥ ಕುಂಟು ಉದ್ಧಾರದ ಹೆದ್ದಾರಿಗೆ ಮುನ್ನಡೆಸದು ಎಂಬ ಎಂಬುದು ಎಂಬುದನ್ನರಿತು ಧರ್ಮಾಚರಣೆಯಿಂದ ಇಷ್ಟಾರ್ಥಗಳು ಪ್ರಾಪ್ತವಾಗಿ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ವಿವೇಕಾನಂದರು ಕೂಡ ವಿಶ್ವ ಮಾನವ ಧರ್ಮಕ್ಕೆ ಒತ್ತು ಕೊಟ್ಟು ವಿಶ್ವ ಮಾನವ ಧರ್ಮವನ್ನು ಎಲ್ಲರೂ ಅಳವಡಿಸಿಕೊಂಡು ಅದನ್ನು ಸುಖವಾಗಿ ಬಾಳಬೇಕು ಅಂತಾನೆ ವಿವೇಕಾನಂದರು ಹೇಳಿದ್ದಾರೆ ಹಾಗೆ ನಮ್ಮ ಗುರುಗಳಾದ ವೇದಾದ್ರಿ ಮಹರ್ಷಿಯವರು ಹೇಳಿರೋದು ಇದೇ ಆಗಿದೆ ವೇದಗಳ ಸಾರವೇ ವೇದಾದ್ರಿಯಂ ತತ್ವವಾಗಿದೆ ಸ್ವಾಮೀಜಿಯವರು ಮೊದಲನೆಯದಾಗಿ ಕೊಟ್ಟಿರುವ ಜೀವನ ತತ್ವವು ಧರ್ಮದ ಆಧಾರದ ಮೇಲೆ ನಿಂತಿದೆ ಸುಖ ಜೀವನ ಮನುಷ್ಯನಿಗೆ ಬೇಕೆಂದರೆ ಇದನ್ನು ಪಾಲಿಸಬೇಕು ಎಂದೇ ತಿಳಿಸಿದ್ದಾರೆ ಮಾನವ ಕುಲಕ್ಕೆ ಜೀವನ ಮಾಡಲು ಮಾರ್ಗದರ್ಶಿಯಾಗಿ ರೂ ರೂಪಗೊಂಡಿರುವ ಒಂದು ಮಾರ್ಗವೆಂದರೆ ಅದು ಧರ್ಮವೇ ಆಗಿದೆ ಎಂದು ಹೇಳಿದ್ದಾರೆ ಪ್ರೀತಿ ಕರುಣೆ ದೈವದ ಗುಣವಾಗಿದೆ ಪ್ರತೀಕವಾಗಿದೆ ಕೋಟ್ಯಾನುಕೋಟಿಯಾಗಿ ಸಂಚರಿಸುತ್ತಿರುವ ಆಕಾಶದ ಗ್ರಹಗಳೆಲ್ಲವನ್ನೂ ಸ್ವಯಂ ಒತ್ತಿ ಹಿಡಿದು ಸುತ್ತುವರಿದು ಯಾವುದೂ ಬೇರಾಗಿ ಹೋಗದಂತೆ ಚದುರಿ ಹೋಗದಂತೆಯೂ ಹಿಡಿದು ತನ್ನಲ್ಲೇ ಅಡಕ ಮಾಡಿಟ್ಟುಕೊಂಡಿರುವುದೇ ಆ ದೈವ ಹಾಗೆ ಹಿಡಿದುಕೊಂಡು ಸುತ್ತುವರಿದು ಒತ್ತಡ ಶಕ್ತಿಯನ್ನು ನಿರಂತರ ಕೊಟ್ಟು ನಿರ್ವಹಿಸುತ್ತಿರುವುದೇ ಕರುಣೆ ಹಾಗಾಗಿ ದೈವದ ಗುಣ ಪ್ರೀತಿ ಕರುಣೆ ಅನ್ನೋದು ತುಂಬಾ ಇರುವುದರಿಂದ ಹೇಗೆ ಮರ ಕಾಯಿ ಬಿಟ್ಟು ಕಾಯಿ ಬೆಳೆಯಲು ಪೌಷ್ಟಿಕಾಂಶವನ್ನು ಬೇರೆನ ಮೂಲಕ ತಲುಪಿಸಿ ಅದು ಬೀಳದಂತೆ ಕಾಪಾಡುತ್ತಿರುವುದೇ ಪ್ರೀತಿ ಕರುಣೆ ಇದೇ ಕರುಣೆಯು ಮನುಷ್ಯನಲ್ಲೂ ವಿರಾಜಮಾನವಾಗಿದೆ ಮನುಷ್ಯನನ್ನು ಪೋಷಿಸಿ ಬೆಳೆಸುವ ಸಮ ಬೆಳೆಸುವ ಸಮುದಾಯವೂ ಇದೆ ಈ ಮನುಷ್ಯನ ಜೊತೆಲಿ ಸಮುದಾಯ ಅಂದ್ರೆ ಸಮಾಧಾನವೂ ಇದೆ ಇದೇ ಮಾನವ ಸಮುದಾಯ ಪ್ರೀತಿ ಕರುಣೆಯು ಎಲ್ಲರಲ್ಲೂ ತುಂಬಿ ಹೆಣೆದುಕೊಂಡಿದೆ ಈ ಶ್ರೇಷ್ಠ ದೈವ ನೆಲೆಯನ್ನು ಅರಿತುಕೊಳ್ಳದೆ ತಪ್ಪುಗಳು ನಡೆದು ಮಾನವ ಕುಲಕ್ಕೆ ನೋವು ಬರುತ್ತದೆ ನೋವು ಬರದಂತೆ ಕಾಪಾಡಲು ಮಹಾಜ್ಞಾನಿಗಳು ಮಾನವ ಕುಲಕ್ಕೆ ತೋರಿಸಿರುವ ಜೀವನದ ನಿಯಮವೇ ಧರ್ಮ ಎನ್ನುತ್ತಾರೆ ವೇದಾದ್ರಿ ಮಹರ್ಷಿಗಳು ಎಂತ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ ಧರ್ಮ ಅನ್ನೋದ್ ಬಿಟ್ರೆ ಮನುಷ್ಯನಿಗೆ ಸಾಧ್ಯನೇ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಮೋಕ್ಷ ಬೇಕು ಅಂತಂದ್ರೂ ಧರ್ಮ ಬೇಕು ಅರ್ಥ ಬೇಕು ಅಂದ್ರೂ ಅರ್ಥ ಅಂದ್ರೆ ದುಡ್ಡು ಹಣ ಬೇಕು ಅಂತಂದ್ರು ಧರ್ಮ ಬೇಕು ಆ ಕಾಮಾರ್ಥ ಕಾಮ ಈ ಆಸೆಗಳನ್ನ ತೀರ್ಸ್ಕೋಬೇಕು ಅಂತಂದ್ರೂ ಧರ್ಮ ಇರಲೇಬೇಕು ಹಾಗಾಗಿ ಧರ್ಮ ಧರ್ಮಗಳಲ್ಲಿ ಎರಡು ನಿಯಮ ಒಂದು ದೈವಾರಾಧನೆ ಇನ್ನೊಂದು ಧರ್ಮ ಪ್ರಕೃತಿಗೆ ವಿರುದ್ಧವಾಗದಂತೆ ಬಾಳುವ ಹಿತವಾದ ಕಾರ್ಯ ನಡವಳಿಕೆಗಳೇ ದೈವಾರಾಧನೆ ದೈವಿಕ ಮಾರ್ಗದಲ್ಲೇ ಜೀವನ ನಡೆಸುವುದೇ ದೈವ ಆರಾಧನೆಯಾಗಿದೆ ಕ್ರಿಯಾ ಮಂಡಲದ ವಿಸ್ತರಣೆಯಲ್ಲಿ ದೈವಿಕ ಶಕ್ತಿಯು ಕ್ರಮವಾಗಿ ನಿಖರವಾಗಿ ಕಾರ್ಯ ಮಾಡಿಕೊಂಡು ಬರುವ ದೈವ ನಿಯಮ ತಿಳಿದುಕೊಂಡರೆ ಪ್ರತಿಯೊಂದು ದ್ರವ್ಯ ವಸ್ತುವಿನೊಂದಿಗೂ ಜನತೆಯೊಡನು ಸಂಪರ್ಕ ಹೊಂದುವಾಗ ಮಾನವನ ಕಾರ್ಯದಲ್ಲಿ ಮಿತಿ ಕ್ರಮ ಪ್ರೀತಿ ಕರುಣೆ ಇವು ನಿರ್ಮಾಣವಾಗುವುದು ಇದರಿಂದ ಶಾಂತಿ ತೃಪ್ತಿ ಜೀವನದಲ್ಲಿ ಉಂಟಾಗುವುದು ಅದಕ್ಕಾಗಿ ಒಂದು ನಿಯಮ ಕಟ್ಟಳೆ ನಿಷ್ಠೆ ಹೊಂದಲು ಜ್ಞಾನಿಗಳು ಕೊಟ್ಟಿರುವುದೇ ಧರ್ಮವಾಗಿದೆ ಮುಂದೆ ಆಯಾಯ ಜಾಗದಲ್ಲಿ ಜ್ಞಾನಿಗಳು ಕೊಟ್ಟಂತ ಸಂದೇಶ ಉಪದೇಶಗಳಿಗೆ ಅಲ್ಲಲ್ಲೇ ಪಂಥ ಧರ್ಮಗಳು ಹುಟ್ಟಿಕೊಂಡವು ಅದೇ ಹಿಂದೂ ಧರ್ಮ ಶೈವ ಧರ್ಮ ಈ ತರ ಆದರೆ ಎಲ್ಲಕ್ಕಿಂತ ಶ್ರೇಷ್ಠತೆ ಹೊಂದುವುದೇ ವಿಶ್ವ ಮಾನವ ಧರ್ಮ ಅಂತ ವೇದಾದ್ರಿ ಮಹರ್ಷಿಯವರು ಒತ್ತು ಕೊಟ್ಟು ಹೇಳಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಧರ್ಮ ಪಾಲಿಸುವುದು ಅತ್ಯವಶ್ಯಕವಾಗಿದೆ ಧರ್ಮ ನಿಯಮದಲ್ಲಿ ಮೂರು ತತ್ವಗಳು ಅಡಕವಾಗಿವೆ ಅವೆ ಚಾರಿತ್ರ್ಯ ಕರ್ತವ್ಯ ದಯೆ ಅಜ್ಞಾನ ಅಲಕ್ಷ್ಯ ಮನೋವಿಕಾರದಿಂದ ದುಃಖ ತಪ್ಪಿದ್ದಲ್ಲ ಇದನ್ನು ದಾಟಲು ಅರಿವಿನ ಅವಶ್ಯಕತೆ ಇದ್ದು ಜಾಗೃತಾ ಸ್ಥಿತಿಯ ಅರಿವು ಬರಬೇಕು ಆಗ ಧರ್ಮವೂ ರಕ್ಷಿಸಲ್ಪಡುತ್ತದೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಹಾಗಾಗಿ ಈ ಮೂರ ತತ್ವಗಳು ಅಡಕವಾಗಿ ಒಂದೊಂದಕ್ಕೂ ಪೂರಕವಾಗಿ ಇರುವುದೇ ಚಾರಿತ್ರ್ಯ ಕರ್ತವ್ಯ ದಯೆ ಚಾರಿತ್ರ್ಯವಿಲ್ಲದೆ ಕರ್ತವ್ಯ ಇಲ್ಲ ಕರ್ತವ್ಯ ಇಲ್ಲದೆ ಚಾರಿತ್ರ್ಯ ಇಲ್ಲ ಇವೆರಡೂ ದಯೆ ಇಲ್ಲದೆ ಇವೆರಡೂ ಇಲ್ಲ ಹಾಗಾಗಿ ಒಂದಕ್ಕೊಂದು ಯಾವುದೊಂದು ಇಲ್ಲವೋ ಅವಾಗ ಧರ್ಮ ಅನಿಸ್ಕೊಳ್ಳೆ ಸಾಧ್ಯನೇ ಆಗಲ್ಲ ಚಾರಿತ್ರ್ಯ ಅಂದ್ರೆ ಏನು ಅಂತಂದ್ರೆ ನನಗಾಗಲಿ ಇತರರಿಗಾಗಲಿ ಈಗ್ಲಿಗಾಗಲಿ ಮುಂದಕ್ಕಾಗಲಿ ದುಃಖ ಕೊಡದೇ ಇರ ಕಾಯಾವಾಚ ಮನಸ ದುಃಖ ಕೊಡದೆ ಇರೋದೆಲ್ಲ ಒಳ್ಳೆ ಚಾರಿತ್ರ್ಯ ಯಾರಿಗೆ ಕಾಯಾವಾಚ ಮನಸ ಮೂರು ರೀತಿಯಲ್ಲೂ ಮನಸ್ಸಿನಿಂದನೂ ಕೊಟ್ರ ತೊಂದ್ರೆ ಅದು ಚಾರಿತ್ರ್ಯವಾಗಲ್ಲ ಹಾಗಾಗಿ ಚಾರಿತ್ರ್ಯ ಅನ್ನೋದು ಮನುಷ್ಯನಿಗೆ ತನ್ನಲ್ ತಾನೇ ಸ್ವಭಾವತಃ ಬಂದು ಬಿಡ್ತು ಅಂತಂತಂದ್ರೆ ಅವಾಗ ಚಾರಿತ್ರ್ಯ ಇದ್ದಾಗ ಸುಳ್ಳು ಹೇಳಲ್ಲ ಕದಿಯೋಲ್ಲ ಪಂಚಪಾತಕಗಳನ್ನು ನಾವು ಮಾಡಲ್ಲ ಅವಾಗ ಒಳ್ಳೆ ಚಾರಿತ್ರ್ಯ ನಮ್ಗೆ ಉಳ್ಕೊಳುತ್ತೆ ಕರ್ತವ್ಯ ನಿಭಾಯಿಸೋಕೆ ಪೂರಕವಾಗಿ ಕೆಲ್ಸ ಮಾಡುತ್ತೆ ಈ ಚಾರಿತ್ರ್ಯ ಹಾಗಾಗಿ ಕರ್ತವ್ಯ ಅಂದ್ರೆ ಏನು ಡ್ಯೂಟಿ ಕರ್ತವ್ಯದಲ್ಲಿ ನಾವು ಒಂಟಿಯಾಗಿ ಜೀವಿಸ್ತಾ ಇಲ್ಲ ಜೀವಿಗಳು ಹಾಗಾಗಿ ಜೀವಿಗಳು ಅಂತಂದಾಗ ಈ ಜೀವವೇ ನನ್ನದಲ್ಲ ಜೀವವೇ ಅಪ್ಪ ಅಮ್ಮನಿಂದ ಬಂದಿರೋ ಜೀವ ನಾನು ಬದುಕ್ತಾ ಇರೋದು ಇನ್ನೊಬ್ಬರಿಂದ ಸತ್ತಾಗ ಇನ್ನೊಬ್ರು ಹಾಗಾಗಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಮಧ್ಯದಲ್ಲಿ ಬದುಕಿನ ಜೀವನವೂ ಕೂಡ ಇನ್ನೊಬ್ಬರ ಮೇಲೆ ನಿರ್ಭರವಾಗಿ ಬದುಕ್ತಾ ಇದ್ದೀವಿ ನಾವು ಇನ್ನೊಬ್ಬರ ಮೇಲೆ ನಿರ್ಭರವಾಗಿದ್ದೇವೆ ಅಂತನ್ನೋದೇ ಋಣ ಋಣವನ್ನು ತೀರಿಸೋದೇ ಕರ್ತವ್ಯ ಆ ಋಣದಿಂದ ಇದ್ದಾಗ ನಮಗೆ ಚಾರಿತ್ರ್ಯ ಇರಲ್ಲ ಒಳ್ಳೆ ಧರ್ಮ ಪಾಲ್ಸೋಕ್ಕಾಗಲ್ಲ ಧರ್ಮ ಇರಲ್ಲ ಅಧರ್ಮವಾಗ್ಬಿಡುತ್ತೆ ಋಣ ತೀರಿಸ್ಲೇಬೇಕು ತಾಯಿ ಋಣ ತಂದೆ ಋಣ ಪಿತೃಋಣ ತಾಯಿ ಗುರು ಋಣ ಮತ್ತೆ ಸಮಾಜದ ಋಣ ದೇಶ ಋಣ ಹೀಗೆ ಋಣಗಳು ನಾವು ಇನ್ನೊಬ್ಬರಿಂದ ಪಡೆದಕ್ಕೆಲ್ಲ ಭಾರವಾಗಿ ಜೀವಿಸುತ್ತಿರುವುದೇ ಈ ಋಣಭಾರ ಈ ಋಣಭಾರ ತೀರಿಸಲಿಲ್ಲ ಅಂತಂತಂದ್ರೆ ಕರ್ತವ್ಯ ನಿಭಾಯಿಸ್ತಕ್ಕಾಗಲ್ಲ ಕರ್ತವ್ಯ ತಂದೆ ತಾಯಿಯರ ಪ್ರತಿ ಹೆಂಡತಿಯ ಪ್ರತಿ ಮಕ್ಕಳ ಪ್ರತಿ ಅಕ್ಕಪಕ್ಕದವರ ಪ್ರತಿ ಸಮಾಜದ ಪ್ರತಿ ಹೀಗೆ ಎಲ್ಲಾರ ಪ್ರತಿಯೂ ದೇಶದ ಪ್ರತಿ ಎಲ್ಲರ ಪ್ರತಿಯೂ ಕರ್ತವ್ಯಗಳು ಅವರವದೇ ಆದ ರೀತಿಯಲ್ಲಿ ಇದ್ದೇ ಇರುತ್ತೆ ಅದನ್ನ ಚಾರಿತ್ರ್ಯ ಪೂರ್ವಕವಾಗಿ ದಯೆಯಿಂದ ಪೂರೈಸಿದಾಗ ಒಳ್ಳೆಯ ಕರ್ತವ್ಯ ನಿ ಬರುತ್ತೆ ಅವಾಗ ಕರ್ಮಗಳೆಲ್ಲ ಏನಾಗುತ್ತೆ ನಿಷ್ಕಾಮ್ಯ ಕರ್ಮಗಳಾಗುತ್ತವೆ ಚಾರಿತ್ರ್ಯ ಹೊಂದಿ ಮಾಡೋದ್ರಿಂದ ನಿಷ್ಕಾಮ್ಯಕರವಾಗುತ್ತೆ ಧರ್ಮ ಉಳಿಯುತ್ತೆ ಇನ್ನು ದಯೆ ದಯೆಯೇ ಧರ್ಮದ ಮೂಲಭಯ್ಯ ಅಂತ ಹೇಳ್ತಾರೆ ಆ ದಯೆ ಇಲ್ಲ ಅಂತಂತಂದ್ರೆ ಚಾರಿತ್ರ್ಯದಲ್ಲಿ ದಯೆ ಇಲ್ಲಾನೆ ಅದು ಅಧರ್ಮವಾಗುತ್ತೆ ಕರ್ತವ್ಯದಲ್ಲಿ ದಯೆ ಇಲ್ಲ ಅದು ಅಧರ್ಮವಾಗುತ್ತೆ ಹಾಗಾಗಿ ದಯೆ ಅಂದ್ರೆ ಏನು ಇನ್ನೊಬ್ಬರ ಪ್ರತಿ ನಮ್ಮ ಕಾಯ ವಾಚ ಮನಸ ಕರುಣೆ ತೋರೋದೆ ದಯೆ ಅದು ಈ ಕರುಣೆ ಪ್ರೀತಿ ಕರುಣೆ ಎರಡು ಸೇರೆನೆ ದಯೆ ಆಗುತ್ತೆ ಈ ಪ್ರೀತಿ ಕರುಣೆ ಅನ್ನೋದು ದೇವರಿಂದ ಬಂದಿರತಕ್ಕಂತ ಒಂದು ಗುಣ ನಮ್ಮಲ್ಲೂ ವಿರಾಜಮಾನವಾಗಿರೋದ್ರಿಂದ ಸಮಾಜವನ್ನು ಕಾಪಾಡಲು ಇರೋರನ್ನ ಕಾಪಾಡಲು ತಂದೆ ತಾಯಿಯ ಋಣ ತೀರಿಸಲು ಮತ್ತೆ ಪತ್ನಿಯ ಋಣ ತೀರಿಸಲು ಸಮಾಜದ ಋಣ ತೀರಿಸಲು ಋಣವನ್ನು ತೀರಿಸಲು ದಯೆ ಎನ್ನುವುದೇ ಬೇಕು ಹೇದಾದ್ರೆ ಮಹರ್ಷಿಗಳು ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ನಿಮ್ಮ ದುಡಿಮೆಯ ಒಂದು ಪರಿ ಪ್ರತಿಶತ್ತು ದಯೆ ಅಂದ್ರೆ ದಾನಕ್ಕೆ ಇಟ್ಟುಬಿಟ್ರೆ ಅದು ದಯೆಯಾಗಿ ಪರಿವರ್ತನೆ ಆಗುತ್ತೆ ಇದನ್ನ ನಾವು ಹೇಳಬೇಕ ಹೇಳ್ಬೇಕಿಲ್ಲ ನಮ್ ಒಂದ್ ಕೈಲಿ ಕೊಟ್ಟಿದ್ದಾನ ಇನ್ನೊಬ್ರಿಗೆ ಇನ್ನೊಂದು ಕೈಗೆ ಗೊತ್ತಾಗ್ಬಾರ್ದು ಆತರ ಇರಬೇಕು ಅದೇ ದಯೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ಆ ಚಾರಿತ್ರ್ಯ ಕರ್ತವ್ಯ ದಯೆ ಇದನ್ನು ಮೂರು ಪಲಿ ಪರಿಪಾಲಿಸಿದಾಗ ಜೀವನ ತತ್ವದಲ್ಲಿ ಇನ್ನು ಒಂಬತ್ತು ಇದೆಯಲ್ಲ ಆ ಒಂಬತ್ತನ್ನು ಈ ಮೂರು ಧರ್ಮವಾಗಿ ಇವಾಗ ಅವಶ್ಯಕತೆಯೂ ಧರ್ಮದಿಂದ ಪರಿಪಾಲಿಸಿದಾಗ ರಕ್ಷಣೆಯನ್ನು ಧರ್ಮದಿಂದ ಪರಿಪಾಲಿಸಿದಾಗ ಅರಿವಿನ ಹಂತಗಳನ್ನು ಧರ್ಮದಿಂದ ಪರಿಪಾಲಿಸಿದಾಗ ಎಲ್ಲಿಗ್ ಬಂತು ಪರಿಪೂರ್ಣತೆ ಅಂದ್ರೆ ನನ್ನ ನಾನೇ ತಿಳ್ಕೊಳ್ಳೋದು ಮತ್ತೆ ದೈವಾನ್ ತಿಳ್ಕೊಳಕ್ಕೆ ಈ ಧರ್ಮನೇ ಕಾರಣವಾಗಿರುತ್ತದೆ ಹಾಗಾಗಿ ಮೋಕ್ಷ ಸಿಗ್ಬೇಕು ಅಂತಂದ್ರೆ ದೈ ದೈವಾನ್ ತಿಳ್ಕೋಬೇಕು ಅಂದ್ರೆ ಪರಿಪೂರ್ಣತೆ ಆಗ್ಬೇಕು ಅಂದ್ರೆ ಅರಿವಿನಲ್ಲಿ ಪರಿಪೂರ್ಣತೆ ಪಡಿಬೇಕು ಅಂತಂದ್ರೆ ಧರ್ಮ ಒಂದೇ ಸಾಧ್ಯ ಧರ್ಮವೇ ಸಾಧನವಾಗಿ ಧರ್ಮವನ್ನೇ ಉಸಿರಾಗಿ ಧರ್ಮವನ್ನು ಅಳವಡಿಸಿಕೊಂಡಾಗ ಅಷ್ಟು ಅವಶ್ಯಕತೆಯುಕ್ತವಾಗಿರುವುದನ್ನು ಅಳವಡಿಸಿಕೊಂಡು ಬದುಕಿನಲ್ಲಿ ನಾವು ನಮಗೆ ಅದು ಧರ್ಮೋ ರಕ್ಷತಿ ರಕ್ಷಿತ ಆಗುತ್ತದೆ ಈ ಮೂರು ಸೇರಿನೆ ಧರ್ಮವಾಗಿದೆ ಸಾತ್ವಿಕ ಜೀವನ ನಡೆಸಲು ಮೂರು ಅತ್ಯವಶ್ಯಕವಾಗಿದೆ ಆಗಲೇ ಪ್ರತಿಯೊಬ್ಬರಿಗೂ ಶಾಂತಿ ಸುಖ ನೆಮ್ಮದಿ ದೊರಕಲು ಸಾಧ್ಯವಾಗುತ್ತದೆ ಹಾಗಾಗಿ ಎಷ್ಟು ಅಂತರಂಗ ಶೋಧನೆಯ ಅಷ್ಟನ್ನೂ ನಾವು ಧರ್ಮದಿಂದ ಪರಿಪಾಲಿಸಿದಾಗ ಮಾತ್ರ ನಮ್ಗೆ ಕೊನೆಯದಾಗಿ ದೈವಜ್ಞಾನ ಅನ್ನೋದು ನಮಗೆ ಸಿಗ ಸಾಧ್ಯ ಮಾನವ ಧರ್ಮ ಅನ್ನುವುದು ಅತ್ಯವಶ್ಯವಾಗಿ ಉತ್ಕೃಷ್ಟವಾದದ್ದು ವಿಶೇಷ ಗುಣವೂ ಇರುವ ದೈವ ಅದರಿಂದ ಹುಟ್ಟುವ ಧರ್ಮ ನಿಯಮವೇ ಬ್ರಹ್ಮಜ್ಞಾನವಾಗಿದೆ ಅರಿವಿನ ಹಂತಗಳನ್ನು ತಲುಪಲು ಧರ್ಮದಿಂದಲೇ ಸಾಧ್ಯ ಹೀಗಾಗಿ ಧರ್ಮ ಅನ್ನೋದನ್ನ ಬಿಟ್ಟು ಅಧರ್ಮ ಕಿಳಿಯದೆ ನಾವು ಧರ್ಮವನ್ನು ಕಾಪಾಡ್ತಾ ಇದ್ದಾಗ ಮಾತ್ರ ಧರ್ಮೋ ರಕ್ಷತಿ ರಕ್ಷಿತ ನಮ್ಮನ್ನು ಕಾಪಾಡುತ್ತದೆ ಮನುಷ್ಯನಿಗೆ ಅತ್ಯವಶ್ಯಕವಾದುದು ಧರ್ಮವೇ ಎಂದು ವೇದಾದ್ರಿ ಮಹರ್ಷಿಯವರು ತಿಳಿಸಿದ್ದಾರೆ ಅದೇ ಮಾನವ ಧರ್ಮವಾಗಿದೆ ಇದರಿಂದ ಧರ್ಮ ಅನ್ನೋದು ಸುಖವಾಗಿ ಬದುಕಲು ಬೇಕಾದ ಅವಶ್ಯಕತೆಯಾಗಿದೆ ನಾವೆಲ್ಲರೂ ಧರ್ಮವನ್ನು ಅಳವಡಿಸಿಕೊಂಡು ನೈತಿಕ ಜೀವನ ನಡೆಸಿ ಸುಖ ಸಂತೋಷದಿಂದ ಬಾಳುವಂತಾಗಲೆಂದು ಆಶಿಸುತ್ತಾ ಎಲ್ಲರಿಗೂ ದೈವಿಕ ಕೃಪೆಯಿಂದ ದೇಹಾರೋಗ್ಯ ದೀರ್ಘಾಯಸ್ಸು ಸಾಕಷ್ಟು ಐಶ್ವರ್ಯ ಉನ್ನತ ಕೀರ್ತಿ ಸತ್ಯಜ್ಞಾನ ಪಡೆದು ಸುಖವಾಗಿ ಬಾಳುವಂತಾಗಲೆಂದು ಹಾರೈಸುತ್ತ ಈ ಕನ್ಕ್ಲೂಡ್ ಏನು ಅಂತಂತಂದ್ರೆ ಧರ್ಮ ಬಿಟ್ರೆ ಇನ್ನೊಂದಿಲ್ಲ ನಾವೆಲ್ಲಾ ಧರ್ಮವನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಷ್ಟೊತ್ತು ಈ ಚಿಂತನೆಯಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ವಂದನೆಗಳನ್ನು ಥ್ಯಾಂಕ್ಸ್ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆ ಅವಕಾಶ ಕೊಟ್ಟಂತ ವಿಶ್ವ ಸಮುದಾಯ ಕರ್ನಾಟಕ ವಲಯದ ಎಲ್ಲಾ ಸಿಬ್ಬಂದಿಯವರಿಗೂ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸಾರ್ ಹಾಗೂ ಉಪಾ ಸ್ಮಾರ್ಟ್ ಉಪಾಧ್ಯಕ್ಷರಾದ ವಿಜಯ ಧನಪತಿಯವರಿಗೂ ಅನೇಕ ಅನೇಕ ಧನ್ಯವಾದಗಳನ್ನು ತಿಳಿಸಿದ ಈ ಚಿಂತನೆಯನ್ನು ನನ್ನ ಪರ ನನ್ನ ಒಂದು ಅರಿವಿನ ಹಂತದಲ್ಲಿ ಮುಗಿಸ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬಾಳ್ಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮ್ಯಾಮ್ ಬಾಳಿಗೆ ಸಮೃದ್ಧಿಯೊಂದಿಗೆ ಧರ್ಮದ ಅವಶ್ಯಕತೆ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬಾಳಿಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆ್ಯಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು ನೀವು ಪ್ರಶ್ನೆಗಳ ಕೇಳಕ್ ಮುಂಚೆ ಒಂದು ಸೂಚನೆ ಸ್ನೇಹಿತರೆ ನಾವು ಎಲ್ಲರೂ ಸಮಾಜದ ಸಹಾಯದಿಂದ ಜೀವಿಸುತ್ತಿದ್ದೇವೆ ಆದುದರಿಂದ ನಾವು ಸಮಾಜಕ್ಕೆ ಋಣಿಗಳಾಗಿದ್ದೇವೆ ಈಗ ನಮ್ಮ ಋಣ ತೀರಿಸಲು ಒಂದು ಅವಕಾಶವಿದೆ ಸಮಾಜದ ಉನ್ನತಿಗಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರೋ ಈ ಸಂಘಕ್ಕೆ ನೀವು ನಿಮ್ಮ ದುಡಿಮೆಯ ಆದಾಯದಲ್ಲಿ ಶೇಕಡ ಒಂದು ಭಾಗವನ್ನು ಗುರುಕಾಣಿಕೆಯಾಗಿ ನೀಡಿ ದೈವದ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಿ ಖಾತೆಯ ವಿವರಗಳು ಈ ಕಾರ್ಯಕ್ರಮದ ಕೊನೆಯಲ್ಲಿ ತೆರೆಯ ಮೇಲೆ ಪ್ರಕಟವಾಗುತ್ತದೆ ದೇಣಿಗೆಯನ್ನು ಕಳಿಸಿದ ನಂತರ ದಯವಿಟ್ಟು ಆ ಮಾಹಿತಿಯನ್ನು ಡಾಕ್ಟರ್ ದನಪತಿ ಸರ್ ಅವರ ವಾಟ್ಸಪ್ಗೆ ಡೆಪಾಸಿಟ್ ದಿನಾಂಕ ಮೊತ್ತದ ವಿವರಗಳನ್ನು ನಿಮ್ಮ ಹೆಸರಿನೊಂದಿಗೆ ಕಳುಹಿಸಿ ಎಂದು ವಿನಂತಿಸುತ್ತೇವೆ ನಿಮ್ಮ ದೇಣಿಗೆಗಳು ಸಮಾಜಕ್ಕೆ ಸೇವೆ ಸಲ್ಲಿಸಲು ಉಪಯುಕ್ತವಾಗಿದೆ ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಬಾಲ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ ಮುಗಿಸ್ಕೊಳ್ಳೋಣ ಮೇಡಮ್ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ ಎಲ್ಲರೂ ಮನಸ್ಸನ್ನು ತುರುವೆಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ ಬೆಳಿಗ್ಗೆ ಐದು ನಲ್ವತ್ತೈದಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ ಆರು ನಲವತ್ತೈದಕ್ಕೆ ಶಾಂತಿ ಧ್ಯಾನ ಸಂಜೆ ನಾಲ್ಕು ಮೂವತ್ತಕ್ಕೆ ಶಾಂತಿ ಧ್ಯಾನ ಐದು ಗಂಟೆಗೆ ವಿಶ್ವಶಾಂತಿಗಾಗಿ ಹಾರೈಕೆ ಐದು ಹತ್ತಕ್ಕೆ ಜ್ಞಾನ ವಿಸ್ಡಮ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ದೇವಕಿ ಮ್ಯಾಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಯೋಗ ಬಂಧುಗಳಿಗೂ ವಂದನೆಗಳು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಪ್ರೇರಣೆ ಕೊಟ್ಟಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ದನಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ದನಪತಿ ಮೇಡಮ್ ರವರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ